ಆತ್ಮೀಯ ಸ್ನೇಹಿತರೆ, ಎಂಎನ್ಎಸ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ನೀವು ಇದೇ ಮೊದಲನೇ ಸಲ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಈ ಬೆಲ್ ಬಟನನ್ನು ಕ್ಲಿಕ್ ಮಾಡಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ಸಿಗ್ತವೆ ಅಂತ ಹೇಳ್ತಾ, ಹಾಗೆ ನಮ್ಮ ಎಂಎನ್ಎಸ್ ಅಕಾಡೆಮಿಯ ಪ್ಲೇಲಿಸ್ಟ್ನಲ್ಲಿ ಹಲವಾರು ವಿಡಿಯೋಗಳಿದ್ದಾವೆ. ಕನ್ನಡ, ಇತಿಹಾಸ, ಭೂಗೋಳ, ಸಂವಿಧಾನ, ವಿಜ್ಞಾನ, ಈ ರೀತಿ ಹಲವಾರು ವಿಡಿಯೋಗಳು ನಿಮಗಿದ್ದಾವೆ, ಅವನ್ನೆಲ್ಲ ನೋಡಿ ಅಂತ ಹೇಳ್ತಾ. ಸ್ನೇಹಿತರೆ, ಎಫ್ ಡಿ ಎ, ಎಸ್ ಡಿ ಎ, 628 ಜಿ ಪಿ ಟಿ, ಸಿ ಇ ಟಿ, ಜನರಲ್ ಕನ್ನಡ ಅಂದರೆ ಸಾಮಾನ್ಯ ಕನ್ನಡದಲ್ಲಿ ಕೇಳ್ಬೋದಾದಂಥ ಕನ್ನಡ ಕವಿಗಳ ಬಿರುದುಗಳು ಭಾಗ ಒಂದು ಭಾಗ ಎರಡರ ವಿಡಿಯೋವನ್ನು ಹಿಂದಿನ ಎರಡು ವಿಡಿಯೋಗಳಲ್ಲಿ ನೋಡಿದ್ವಿ. ಇವತ್ತು ಕನ್ನಡ ಕವಿಗಳ ಬಿರುದುಗಳು ಭಾಗ ಮೂರರಲ್ಲಿ ಇನ್ನು ಉಳಿದಂಥ ಕವಿಗಳ ಬಿರುದು ಮತ್ತು ಅವರ ಕೃತಿಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಒಂದನೇ ಪ್ರಶ್ನೆ, ಕನ್ನಡದ ದಾಸಯ್ಯ ಎಂದು ಇವರನ್ನು ಕರೆಯುತ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ಶಾಂತ ಕವಿ. ಇವರ ಪೂರ್ಣ ಹೆಸರು ಬಾಳಾಚಾರ್ಯ ಗೋಪಾಲಾಚಾರ್ಯ ಸಕ್ಕರಿ ಅಂತ. ಇವರಿಗೆ ಕನ್ನಡದ ದಾಸಯ್ಯ ಎಂದು ಕರೆಯಲು ಕಾರಣ, ಇವರು ಬರೆದಂಥ ಒಂದು ಹಾಡು ಬೇಡಲು ಬಂದಿಹನು ಕನ್ನಡದ ದಾಸಯ್ಯ ಅನ್ನೋದು ತುಂಬ ಕೀರ್ತಿ ತಂದಂಥ ಹಾಡು. ಹಾಗೆ ಇವರು ಕನ್ನಡಕ್ಕೆ ಸಂಸ್ಕೃತದಿಂದ ಸಾಕಷ್ಟು ಕೃತಿಗಳನ್ನು ಭಾಷಾಂತರ ಮಾಡಿದ್ದಾರೆ. ಇವರು ಬರೆದಂಥ ಕೆಲವು ಪ್ರಮುಖ ನಾಟಕಗಳಂದರೆ ಸಿರಿಯಾಳ ಸತ್ವ ಪರೀಕ್ಷೆ, ಕೀಚಕ ವಧೆ, ವತ್ಸಲಾಹರಣ, ಸುಧನ್ವ ವಧ, ಸೀತಾರಣ್ಯ ಪ್ರವೇಶ, ಪಾರ್ವತಿ ಪರಿಣಯ, ಮೇಘದೂತ, ಚಂದ್ರಾವಳಿ ಆಗಿದವು. ಎರಡನೇ ಪ್ರಶ್ನೆ, ತ್ರಿಪದಿ ಚಕ್ರವರ್ತಿ ಎಂದು ಇವರನ್ನು ಕರೆಯುತ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಸರ್ವಜ್ಞ. ಸರ್ವಜ್ಞ 16-17 ಶತಮಾನದ ಪ್ರಸಿದ್ಧ ಜನಪ್ರಿಯ ವಚನಕಾರ. ಈತನ ಸಾಹಿತ್ಯ ರಚನೆಗಳೆಲ್ಲವೂ ತ್ರಿಪದಿಯಲ್ಲಿವೆ. ಸುಮಾರು 2000 ಹೆಚ್ಚು ತ್ರಿಪದಿ ಈತನಿಂದ ರಚಿತವಾಗಿದ್ದಾವೆ. ಈತನದು ಮತಾತೀತವಾದ ವಿಶಾಲ ದೃಷ್ಟಿ, ಸತ್ಯನಿಷ್ಠುರವಾದ ವ್ಯಕ್ತಿತ್ವ, ಹಾಗೆ ಸಾಮಾಜಿಕ ರೋಗ ರುಜಿನಗಳನ್ನು ಬಯಲಿಗೆಳೆದು ಅವಕ್ಕೆ ಚಿಕಿತ್ಸೆ ನೀಡುತ್ತಾ ಅರಿವಿನ ಅಮೃತವನ್ನು ನಾಡಿನಲ್ಲೆಲ್ಲ ಸುರಿಯುತ್ತ ಸಂಚರಿಸಿದಂತಹ ಒಬ್ಬ ಮಹಾಜ್ಞಾನಿ. ಮೂರನೇ ಪ್ರಶ್ನೆ, ಕುಂದರ ನಾಡಿನ ಕಂದ ಎಂದು ಇವರನ್ನು ಕರೆಯುತ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಬಸವರಾಜ ಕಟ್ಟಿಮನಿ. ಬಸವರಾಜ ಕಟ್ಟಿಮನಿಯವರು ಪ್ರಗತಿಶೀಲ ಚಳವಳಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಇವರು ಕನ್ನಡ ಕಾದಂಬರಿ ಕ್ಷೇತ್ರದಲ್ಲಿ ತಮ್ಮದೇ ಆದ ವಿಶಿಷ್ಟ ಸ್ಥಾನವನ್ನು ಪಡೆದಿದ್ದಾರೆ. ಇವರು ಬರೆದಂಥ ಕೆಲವು ಪ್ರಮುಖ ಕಾದಂಬರಿಗಳು ಅಂದರೆ ಸ್ವಾತಂತ್ರ್ಯ ದಡೆಗೆ, ಮಾಡಿ ಮಡಿದವರು, ಮೋಹದ ಬಲೆಯಲ್ಲಿ, ಖಾನಾವಳಿಯ ನೀಲ ಮುಂತಾದವಾಗಿದ್ದವು. ನಾಲ್ಕನೇ ಪ್ರಶ್ನೆ, ಕನ್ನಡದ ಕಾಳಿದಾಸ ಎಂದು ಇವರನ್ನು ಕರೆಯುತ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಎಸ್ ವಿ ಪರಮೇಶ್ವರ ಭಟ್ಟ. ಸ್ನೇಹಿತರೆ, ಅಭಿನವ ಕಾಳಿದಾಸ ಅಂತೇಳಿ ಬಸಪ್ಪ ಶಾಸ್ತ್ರಿಗಳನ್ನು ಕರೀತಾರೆ. ಹಾಗಾಗಿ ಈ ಒಂದು ಏನು ಕನ್ನಡದ ಕಾಳಿದಾಸ ಮತ್ತು ಅಭಿನವ ಕಾಳಿದಾಸ ಅನ್ನೋದು ಕನ್ಫ್ಯೂಸ್ ಆಗೋದ್ರಿಂದ ಹಾಗಾಗಿ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಕನ್ನಡದ ಕಾಳಿದಾಸ ಅಂತೇಳಿ ಎಸ್ ವಿ ಪರಮೇಶ್ವರ ಭಟ್ಟ ಅವ್ರನ್ನ ಕರೀತಾರೆ. ಕಾರಣ, ಇವರು ಕಾಳಿದಾಸರ ಕೃತಿಗಳನ್ನು ಒಳಗೊಂಡು ಸಂಸ್ಕೃತದ ಪ್ರಸಿದ್ಧ ಕವಿಗಳ ಕೃತಿಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಅದರಲ್ಲಿ ಕೆಲವು ಅಂದರೆ ಕನ್ನಡ ಕಾಳಿದಾಸ ಮಹಾಸಂಪುಟ, ಗಾಥಾ ಸಪ್ತಸತಿ, ಗೀತ ಗೋವಿಂದ, ಕಾಳಿದಾಸ ಸಂಪುಟ, ಭಾಸ ಸಂಪುಟ, ಭವಭೂತಿ ಸಂಪುಟ ಅನ್ನೋ ಕೃತಿಗಳನ್ನು ಇವರು ರಚಿಸಿದ್ದಾರೆ. ಐದನೇ ಪ್ರಶ್ನೆ, ವಚನ ಸಾಹಿತ್ಯ ಪಿತಾಮಹ ಮತ್ತು ಕನ್ನಡದ ಕಣ್ವಮುನಿ ಎಂದು ಇವರನ್ನು ಕರೆಯುತ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಫಾಗು ಹಳಕಟ್ಟಿ. ಇವರ ಪೂರ್ಣ ಹೆಸರು ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿ ಅನ್ನೋದಾಗಿದೆ. ಇವರು ಬರೆದಂಥ ವಚನ ಶಾಸ್ತ್ರ ಸಾರ ಅನ್ನೋದು ಒಂದು ತುಂಬ ವಿಶಿಷ್ಟ ಕೃತಿ. ಇದು ಕನ್ನಡ ನಾಡಿಗೆ ಕೊಟ್ಟಂಥ ಒಂದು ಕೊಡುಗೆನೇ ಸರಿ. ಹಾಗೆ ಇವರ ಸಂಪಾದಿತ ಕೃತಿಗಳೆಂದರೆ ಶೂನ್ಯ ಸಂಪಾದನೆ, ಹರಿಹರನ ರಗಳೆಗಳು, ಸಕಲೇಶ ಮಾದರಸನ ವಚನಗಳು, ಪ್ರಭುದೇವರ ವಚನಗಳು, ದೇವರ ದಾಸಿಮಯ್ಯನ ವಚನಗಳು, ಸಂಗನ ಬಸವೇಶ್ವರನ ವಚನಗಳು ಮುಂತಾದವಾಗಿದವು. ಆರನೇ ಪ್ರಶ್ನೆ, ಕನ್ನಡ ನಾಡೋಜ ಎಂದು ಇವರನ್ನು ಕರೆಯುತ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಮುಳಿಯ ತಿಮ್ಮಪ್ಪಯ್ಯ. ಕಾರಣ, ಇವರು ಬರೆದಂಥ ನಾಡೋಜ ಪಂಪ ಅನ್ನೋದು ಇವರ ಮೇರು ಕೃತಿಯಾಗಿದೆ. ಹಾಗೆ ಇವರು ವಿಮರ್ಶಕರು ಮತ್ತು ಸಂಶೋಧಕರು ಸಹ ಆಗಿದ್ದಾರೆ. ಇವರು ಬರೆದಂಥ ಕೆಲವು ಕಾದಂಬರಿಗಳು ಅಂದರೆ ಪಶ್ಚಾತ್ತಾಪ, ವೀರಬಂಕೆ ಅನ್ನೋ ಆಗಿದವು.
ಏಳನೇ ಪ್ರಶ್ನೆ ಹರಿದಾಸ ಪಿತಾಮಹ ಎಂದು ಇವರನ್ನು ಕರೆಯುತ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಶ್ರೀಪಾದರಾಯರು. ಶ್ರೀಪಾದರಾಯರು ನರಹರಿ ತೀರ್ಥರ ನಂತರ ದಾಸ ಸಾಹಿತ್ಯವನ್ನು ಮುಂದುವರೆಸಿದಂಥವರು. ಇವರ ಪೂರ್ವದ ಹೆಸರು ಲಕ್ಷ್ಮೀನಾರಾಯಣ. ಇವರ ಕೀರ್ತನೆಗಳ ಅಂಕಿತ ರಂಗವಿಠಲ ಅನ್ನೋದಾಗಿದೆ. ಕನ್ನಡದಲ್ಲಿ ಇವರು ಮೊಟ್ಟ ಮೊದಲನೇದಾಗಿ ಕೀರ್ತನೆಗಳನ್ನು ರಚಿಸುವುದರ ಮೂಲಕ ಹರಿದಾಸ ಸಾಹಿತ್ಯದ ಸಂಪ್ರದಾಯದ ಆದ್ಯ ಪ್ರವರ್ತಕರು ಇವರಾಗಿದ್ದಾರೆ. ಹಾಗಾಗಿ ಇವರನ್ನು ಕನ್ನಡದ ಹರಿದಾಸ ಪಿತಾಮಹ ಅಂತ ಕರೀತಾರೆ. ಎಂಟನೇ ಪ್ರಶ್ನೆ, ಕನ್ನಡದ ಹುಲಿ ಎಂದು ಇವರನ್ನು ಕರೆಯುತ್ತಾರೆ. ಕನ್ನಡದ ಹುಲಿ ಎಂದು ಡೆಪ್ಯೂಟಿ ಚನ್ನಬಸಪ್ಪ ಇವ್ರನ್ನ ಕರೀತಾರೆ. ಇವರ ಪೂರ್ಣ ಹೆಸರು ಚನ್ನಬಸಪ್ಪ ಬಸವಲಿಂಗಪ್ಪ ಧಾರವಾಡ. ಬಹಳ ವರ್ಷಗಳ ಕಾಲ ಇವರು ಡೆಪ್ಯೂಟಿ ಇನ್ಸ್ಪೆಕ್ಟರ್ ಆಗಿದ್ದರಿಂದ ಇವರು ಡೆಪ್ಯೂಟಿ ಚನ್ನಬಸಪ್ಪ ಅಂತಲೇ ಪ್ರಸಿದ್ಧರಾಗ್ತಾರೆ. ಇವರು ಶೇಕ್ಸ್ಪಿಯರ್ನ ಕಾಮಿಡಿ ಆಫ್ ಎರರ್ಸ್ ಮತ್ತು ಮ್ಯಾಕ್ಬೆತ್ ಎಂಬ ನಾಟಕಗಳನ್ನು ಅನುವಾದ ಮಾಡ್ತಾರೆ. ಹಾಗೆ ಸ್ನೇಹಿತರು, ಇಲ್ಲಿ ಗಂಗಾಧರ್ ರಾವ್ ದೇಶಪಾಂಡೆ ಅಂತ ಇದೆಯಲ್ಲ, ಅವ್ರನ್ನ ಕರ್ನಾಟಕ ಕೇಸರಿ ಅಥವಾ ಕನ್ನಡದ ಸಿಂಹ ಅಂತ ಕರೀತಾರೆ. ಹಾಗಾಗಿ ಕನ್ನಡದ ಹುಲಿ ಡೆಪ್ಯೂಟಿ ಚನ್ನಬಸಪ್ಪರಾದರೆ ಕನ್ನಡದ ಸಿಂಹ ಗಂಗಾಧರ್ ರಾವ್ ದೇಶಪಾಂಡೆ ಆಗ್ತಾರೆ. ಒಂಬತ್ತನೇ ಪ್ರಶ್ನೆ, ಕನ್ನಡದ ಸೇನಾನಿ ಎಂದು ಇವರನ್ನು ಕರೆಯುತ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಎ.ಆರ್. ಕೃಷ್ಣಶಾಸ್ತ್ರಿಗಳು. ಇವರು ಕನ್ನಡದ ಪುನರುದ್ಧಾನಕ್ಕಾಗಿ ಪಣತೊಟ್ಟಿ ನಿಂತಹ ಮಹನೀಯರು. ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಕಟಿಸಿದ ಕನ್ನಡ ನಿಘಂಟಿನ ಪ್ರಥಮ ಸಂಪಾದಕರು ಇವರಾಗಿದ್ದರು. ಹಾಗೆ ಇವರು ಹರಿಶ್ಚಂದ್ರ ಕಾವ್ಯ ಸಂಗ್ರಹ, ಕನ್ನಡ ಕೈಪಿಡಿ ವಿಭಾಗ, ಸರ್ವಜ್ಞ ಕವಿ, ವಚನ ಭಾರತ, ನಿರ್ಮಲ ಭಾರತ, ಬಂಕಿಮಚಂದ್ರ ಮೊದಲಾದ ಕೃತಿಗಳನ್ನು ಇವರು ರಚಿಸಿದ್ದಾರೆ. ಹತ್ತನೇ ಪ್ರಶ್ನೆ, ರಾಜಮಂತ್ರ ಪ್ರವೀಣ ಹಾಗೂ ಕನ್ನಡ ದೇಗುಲ ನಿರ್ಮಾತೃ ಎಂದು ಇವರನ್ನು ಕರೆಯುತ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಎಚ್ ವಿ ನಂಜುಂಡಯ್ಯ. ಎಚ್ ವಿ ನಂಜುಂಡಯ್ಯ ಇವರ ಪೂರ್ಣ ಹೆಸರು ವಿಳ್ಯನೂರು ನಂಜುಂಡಯ್ಯ ಅಂತ. ಇವರು ಮೂರು ಬಾರಿ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರ್ತಾರೆ. ಹಾಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಪ್ರಥಮ ಅಧ್ಯಕ್ಷರು ಇವರಾಗಿರ್ತಾರೆ. ಇವರು ಬರೆದಂಥ ಕೆಲವು ಪ್ರಮುಖ ಕೃತಿಗಳು ಅಂದರೆ ಲೇಖ್ಯಾಬೋಧಿನಿ, ವ್ಯವಹಾರ ದೀಪಿಕೆ ಅನ್ನೋದಾಗಿದೆ. ಹನ್ನೊಂದನೇ ಪ್ರಶ್ನೆ, ಸುಳಾದಿಗಳ ದಾಸರು ಎಂದು ಇವರನ್ನು ಕರೆಯುತ್ತಾರೆ. ಇದಕ್ಕೆ ಸರಿಯಾದ ಉತ್ತರ ವಿಜಯದಾಸರು. ಕಾರಣ, ಇವರು ದಾಸ ಸಾಹಿತ್ಯದ ದ್ವಿತೀಯ ಘಟ್ಟದ ಪ್ರಮುಖರಲ್ಲಿ ಒಬ್ಬರು. ಹಾಗೆ ಇವರು ಹೆಚ್ಚಿನ ಸಂಖ್ಯೆಯಲ್ಲಿ ಸುಳಾದಿಗಳನ್ನು ರಚಿಸ್ತಾರೆ. ಹಾಗಾಗಿ ಇವ್ರನ್ನ ಸುಳಾದಿಗಳ ದಾಸರು ಅಂತ ಕರೀತಾರೆ. ಇವರು ವಿಜಯ ವಿಠಲ ಎಂಬ ಅಂಕಿತದಿಂದ ಅನೇಕ ಹಾಡುಗಳನ್ನು ರಚಿಸಿರ್ತಾರೆ. ಹನ್ನೆರಡನೇ ಪ್ರಶ್ನೆ, ಚಿದಾನಂದ ಎಂಬ ಬಿರುದು ಇವರಿಗಿತ್ತು. ಇದಕ್ಕೆ ಸರಿಯಾದ ಉತ್ತರ ಮಲ್ಲಿಕಾರ್ಜುನ. ಮಲ್ಲಿಕಾರ್ಜುನ ಕನ್ನಡದ ಮೊಟ್ಟ ಮೊದಲ ಸಂಕಲನ ಗ್ರಂಥವಾದ ಸೂಕ್ತಿ ಸುಧಾರಣವ ಇದರ ಕರ್ತೃವಾಗಿರ್ತಾರೆ. ಇವರು ಕನ್ನಡದ ಪ್ರಸಿದ್ಧ ವ್ಯಾಕರಣ ಗ್ರಂಥವಾದಂಥ ಶಬ್ದಮಣಿ ದರ್ಪಣವನ್ನು ಬರೆದಂಥ ಕೇಶಿರಾಜನ ತಂದೆಯಾಗಿರ್ತಾರೆ. ಹಾಗೆ ಸೂಕ್ತಿ ಸುಧಾರಣವ ಇದರ ಇನ್ನೊಂದು ಹೆಸರು ಕಾವ್ಯಸಾರ ಅನ್ನೋದಾಗಿದೆ. ಹದಿಮೂರನೇ ಪ್ರಶ್ನೆ, ಹೊಸಗನ್ನಡ ಮುಂಗೋಳಿ ಎಂದು ಇವರನ್ನು ಕರೆಯುತ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಮುದ್ದಣ್ಣ. ಮುದ್ದಣ್ಣ ಎಂಬ ಕಾವ್ಯನಾಮದಿಂದ ಕಾವ್ಯ ರಚನೆ ಮಾಡಿದಂಥ ನಂದಳಿಕೆಯ ಲಕ್ಷ್ಮೀನಾರಾಯಣಪ್ಪ ಈತ ಪ್ರಾಚೀನ ಹಾಗೂ ಆಧುನಿಕ ಕನ್ನಡ ಸಾಹಿತ್ಯದ ರಸ ಸೇತುವೆ ಅಂತಿದ್ದಾನೆ. ಈತನ ಕೃತಿಗಳು ಅದ್ಭುತ ರಾಮಾಯಣ, ರಾಮ ಪಟ್ಟಾಭಿಷೇಕ, ರಾಮಾಶ್ವಮೇಧ, ರತ್ನಾವತಿ ಕಲ್ಯಾಣ ಮುಂತಾದವಾಗಿದ್ದವು. ಪದ್ಮಪುರಾಣದಲ್ಲಿ ಬರತಕ್ಕಂಥ ರಾಮಕಥೆಯೇ ರಾಮಾಶ್ವಮೇಧ ಎಂಬ ಗದ್ಯ ಕಾವ್ಯ ರೂಪ. ಮಳೆಗಾಲದ ವರ್ಣನೆ, ಮುದ್ದಣ್ಣ, ಮನೋರಮೆಯರ ಸಂವಾದ ಇವು ಕನ್ನಡ ಸಾಹಿತ್ಯದಲ್ಲೇ ಚಿರನೂತನವಾಗಿರ್ತಕ್ಕಂಥವಾಗಿದ್ದವು. ರಾಮಾಶ್ವಮೇಧ ಹಳೆಗನ್ನಡದಲ್ಲಿ ರಚಿತವಾಗಿರುವ ಹೊಸಗನ್ನಡ ಕಾದಂಬರಿಯ ತಂತ್ರಗಳನ್ನು ಒಳಗೊಂಡಿರತಕ್ಕಂಥ ಒಂದು ಕುತೂಹಲವಾದ ಕೃತಿ ಇದಾಗಿದೆ. ವಸ್ತು ಭಾಷೆ ತಂತ್ರಗಳ ದೃಷ್ಟಿಯಿಂದ ಮುದ್ದಣ್ಣನನ್ನು ಹೊಸಗನ್ನಡದ ಮುಂಗೋಳಿ ಅಂತ ಕರೀತಾರೆ. ಹದಿನಾಲ್ಕನೇ ಪ್ರಶ್ನೆ, ಕವಿರಾಜ ಕಂದಕ ದರ್ಪ ನೆಗಳ್ತ ಗೋಜ ಎಂಬ ಬಿರುದು ಈ ಕವಿಗೆ ಇತ್ತು. ಇದಕ್ಕೆ ಸರಿಯಾದ ಉತ್ತರ ವಂದನೆ ನಾಗವರ್ಮ. ವಂದನೆ ನಾಗವರ್ಮ ಬರೆದಂಥ ಗ್ರಂಥಗಳಂದರೆ ಕನ್ನಡ ಛಂದಸ್ಸನ್ನು ಕುರಿತು ಹೇಳತಕ್ಕಂಥ ಮೊಟ್ಟ ಮೊದಲ ಗ್ರಂಥವಾದಂಥ ಛಂದೋಬುಧಿ, ಹಾಗೆ ಎರಡನೇದು ಕರ್ನಾಟಕ ಕಾದಂಬರಿ ಅನ್ನೋದಾಗಿದೆ.
ಹದಿನೈದನೇ ಪ್ರಶ್ನೆ, ಕನ್ನಡದ ಪ್ರಥಮ ಪ್ರಾಧ್ಯಾಪಕ ಎಂದು ಇವರನ್ನು ಕರೆಯುತ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಟಿ ಎಸ್ ವೆಂಕಣ್ಣಯ್ಯ. ಟಿ ಎಸ್ ವೆಂಕಣ್ಣಯ್ಯ ಇವರು ಚಿತ್ರದುರ್ಗದ ಚಳುಕೆರೆ ತಾಲೂಕಿನ ತಳುಕಿನ ಗ್ರಾಮದವರು. ಇವರು ಕುವೆಂಪುರವರಿಗೆ ಗುರುಗಳಾಗಿರ್ತಾರೆ. ಇವರು ಹರಿಶ್ಚಂದ್ರ ಕಾವ್ಯ ಸಂಗ್ರಹ, ಬಸವರಾಜ ದೇವರರಗಳೇ, ಸಿದ್ಧರಾಮ ಚರಿತ್ರೆಯ ಸಂಗ್ರಹ ಇವರ ಸಂಪಾದಿತ ಕೃತಿಗಳು. ಇವರ ನೆನಪಿಗೋಸ್ಕರ ಇವರ ವ್ಯಕ್ತಿತ್ವ ಮತ್ತು ಇವರ ಸಾಹಿತ್ಯದ ಕುರಿತು ಇವರ ಶಿಷ್ಯರಾದಂಥ ಕುವೆಂಪುರವರು ಸವಿನೆನಪು ಎಂಬ ಗ್ರಂಥವನ್ನು ರಚಿಸ್ತಾರೆ. ಸ್ನೇಹಿತರೆ, ಇಷ್ಟೊತ್ತು ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಹಾಗೆ ನಿಮ್ಮ ಸಲಹೆಗಳನ್ನು ಕಮೆಂಟ್ ರೂಪದಲ್ಲಿ ನೀಡೋದನ್ನು ಮರೆಯಬೇಡಿ ಅಂತ ಹೇಳ್ತಾ ನಾವು ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಈ ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ನಮಸ್ಕಾರ.